ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ನಗರದ ಅರಳಗುಪ್ಪೆ ಮಲ್ಲೇಗೌಡ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ರಕ್ತದಾನ ಮತ್ತು ರಕ್ತದಾನಿಗಳ ಮಹತ್ವ ಸಾರುವ ಬಗ್ಗೆ ಪ್ರತಿ ವರ್ಷ ಜೂನ್ 14 ರಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ ಅಂತೆಯೇ ಚಿಕ್ಕಮಗಳೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಮಗಳೂರು ಘಟಕ ಸ್ವಸ್ಥಭೂಮಿ ಫೌಂಡೇಶನ್ ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ರಕ್ತದಾನ ಶಿಬಿರದಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ಜಿಲ್ಲಾ ಸರ್ಜನ್ ಚಿಕ್ಕಮಗಳೂರು ಇವರು ಮಾತನಾಡಿ ಭಾರತದಲ್ಲಿ ಪ್ರತಿ ವರ್ಷ ಕೇವಲ 1% ಅರ್ಹ ವ್ಯಕ್ತಿಗಳು ರಕ್ತದಾನ ಮಾಡುತ್ತಾರೆ ಪ್ರತಿ ವರ್ಷ ಜೂನ್ 14 ರಂದು ವಿಶ್ವ ರಕ್ತದಾನಿಗಳ ದಿನವು ಸುರಕ್ಷಿತ ರಕ್ತ ಮತ್ತು ವರ್ಗಾವಣೆಗಾಗಿ ರಕ್ತದ ಉತ್ಪನ್ನಗಳ ಅಗತ್ಯತೆಯ ಅರಿವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ ರಾಷ್ಟ್ರೀಯ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನಿಗಳು ಪ್ರಮುಖ ಪಾತ್ರ ವಹಿಸಬೇಕು ಇದರ ಬಗ್ಗೆ ಸಾಮಾನ್ಯ ಜನರಿಗೆ ಶಿಕ್ಷಣ ನೀಡಬೇಕು ವಿಶ್ವ ರಕ್ತದಾನಿಗಳ ದಿನದ ಈ ವರ್ಷದ ಘೋಷವಾಕ್ಯವೇನೆಂದರೆ ರಕ್ತದಾನ ಮಾಡುವುದು ಒಗ್ಗಟ್ಟಿನ ಕ್ರಿಯೆ ಪ್ರಯತ್ನದಲ್ಲಿ ಸೇರಿ ಮತ್ತು ಜೀವದಾನವನ್ನು ಉಳಿಸಿ ಎಂಬುದು ಸ್ವಯಂ ಪ್ರೇರಿತವಾಗಿ ರಕ್ತದಾನಿಗಳು ಜೀವಗಳನ್ನು ಉಳಿಸುವಲ್ಲಿ ಮತ್ತು ಸಮುದಾಯಗಳ ಒಗ್ಗಟ್ಟನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದರು ನಮ್ಮ ದೇಶದಲ್ಲಿ ಪ್ರತಿದಿನ 12,000 ಹೆಚ್ಚು ಜನರು ಅಪಘಾತಗಳಲ್ಲಿ ಮತ್ತು ಹೆರಿಗೆಯ ಸಮಯದಲ್ಲಿ ಸಾಯುತ್ತಾರೆ ಏಕೆಂದರೆ ಅವರಿಗೆ ಸ್ಥಳೀಯವಾಗಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಕ್ತವು ಸುಲಭವಾಗಿ ಲಭ್ಯವಿದ್ದರೂ ತಕ್ಷಣವಾಗಿ ವರ್ಗಾವಣೆಯಾಗುವುದಿಲ್ಲ ಗರ್ಭಾವಸ್ಥೆಯಲ್ಲಿ ಮತ್ತು ಹೆರಿಗೆಯಲ್ಲಿ ರಕ್ತಸ್ರಾವದಿಂದ ಬಳಲುತ್ತಿರುವ ಮಹಿಳೆಯರಿಗೆ ರಕ್ತವು ಅತಿ ಅವಶ್ಯಕವಾಗುತ್ತದೆ ರಕ್ತ ಮತ್ತು ರಕ್ತದ ಉತ್ಪನ್ನಗಳು ಅತ್ಯಗತ್ಯ ಸಂಪನ್ಮೂಲಗಳಾಗಿವೆ ತುರ್ತು ಪರಿಸ್ಥಿತಿಗಳಲ್ಲಿ ಅಪಘಾತಗಳಲ್ಲಿ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳಲ್ಲಿ ಒಳಗಾಗುವವರಿಗೆ ಇದು ತೀರ ಅಗತ್ಯವಾಗುತ್ತದೆ ಎಂದು ಹೇಳಿದರು ಸ್ವಸ್ಥಭೂಮಿ ಪ್ರತಿಷ್ಠಾನ ಜೆಸಿಐ ಮಲ್ನಾಡ್ ಚಿಕ್ಕಮಗಳೂರು ಹಾಗೂ ರೆಡ್ ಕ್ರಾಸ್ ವತಿಯಿಂದ ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗ್ತಿದೆ ನಿರಂತರವಾಗಿ ಈ ಸಂಸ್ಥೆಗಳು ಚಿಕ್ಕಮಗಳೂರು ರಕ್ತನಿಧಿಗೆ ಸಲ್ಲಿಸ್ತಾ ಇರತಕ್ಕಂಥ ಸೇವೆಯನ್ನು ನಾನು ಈ ಮೂಲಕ ಗುರುತಿಸ್ತಾ ಇದ್ದೀನಿ ಆಗಿಂದಾಗ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ತುರ್ತಾಗಿ ಬೇಕಾಗುವ ರಕ್ತವನ್ನು ಒದಗಿಸ್ತಾ ಇರತಕ್ಕಂಥ ಮಹತ್ವದ ಕಾರ್ಯವನ್ನು ಈ ಸಂಸ್ಥೆಗಳು ನಿರ್ವಹಿಸ್ತಾ ಇದೆ ಅದಕ್ಕೆ ಜೆಸಿಐ ಅಧ್ಯಕ್ಷರು ಪ್ರದೀಪ್ ಅವರು ಹಾಗೂ ಅನಿಲ್ ಆನಂದ್ ಅವರು ಇವರೆಲ್ಲರೂ ಅವರ ಟೀಮ್ನೊಂದಿಗೆ ಬಂದು ನಮಗೆ ಆಗಾಗ ಸಹಕಾರ ನೀಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಹೆರಿಗೆ ನಂತರ ಆಗ್ತಕ್ಕಂಥ ಪ್ರಸವ ನಂತರದ ರಕ್ತಸ್ರಾವಗಳು ಅದನ್ನೆಲ್ಲನೂ ಪ್ರಿವೆಂಟ್ ಅಂದರೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಭಾಳ ಸಹಕಾರಿಯಾಗಿದೆ ಅದ್ರ ಜೊತೆಗೆ ಡೆಂಗ್ಯೂ ಸೀಸನ್ನಲ್ಲಿ ಪ್ಲೇಟ್ಲೆಟ್ನ ನಮ್ಮಲ್ಲಿ ಸೆಗ್ರಿಗೇಷನ್ ಯೂನಿಟ್ಟು ಇರೋದರಿಂದ ಆ ರಕ್ತ ಸೆಗ್ರಿಗೇಷನ್ ಮಾಡೋಕ್ಕೂ ಸಹಾಯಕ್ಕಾಗಿದೆ ಎಷ್ಟೋ ಜನಗಳ ಜೀವವನ್ನು ಉಳಿಸೋಕ್ಕೆ ಇದು ಮಹತ್ವದ ಪಾತ್ರ ವಹಿಸಿದೆ ಇನ್ನು ಈ ರಕ್ತದಾನ ಶಿಬಿರಕ್ಕೆ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ನೀಡಿದವರು ಧ್ರುವಕುಮಾರ್ ಮನು ಇಮ್ರಾನ್ ಜಗದೀಶ್ ವಿಜಯ್ ಕುಮಾರ್ ರಾಘವೇಂದ್ರ ಪ್ರಶಾಂತ್ ಅಭಿಲಾಷ್ ದೀಪಕ್ ಪ್ರದೀಪ್ ಮಂಜುನಾಥ್ ಅಭಿನಂದನ್ ಹಾಗೂ ಪುನೀತ್ ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಸಿಐನ ಅಧ್ಯಕ್ಷರಾದಂತಹ ಗಿರಿಧರ್ ರಾಜ್ ಅರಸ್ ಸ್ವಸ್ಥಭೂಮಿ ಹಾಗೂ ಭೂಮಿಕಾ ಟಿವಿ ಅಧ್ಯಕ್ಷರಾದಂತಹ ಅನಿಲ್ ಆನಂದ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸಹಸಂಚಾಲಕರಾದಂತಹ ಪ್ರದೀಪ್ ಕುಮಾರ್ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪವನ್ ಕುಮಾರ್ ಸಾಮಾಜಿಕ ಕಾರ್ಯಕರ್ತರಾದಂತಹ ಗಂಗಾಧರ್ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಜೆಸಿಐನ ಸದಸ್ಯರಾದಂತಹ ಜೈಶೀಲ ಜೆಸಿಐನ ಘಟಕ ಕಾರ್ಯದರ್ಶಿಯಾದಂತಹ ಕೃಷ್ಣಮೂರ್ತಿ ಜೆಸಿಐನ ವಲಯ ಕಾರ್ಯದರ್ಶಿಯಾದಂತಹ ವಿಜಯ್ ಕುಮಾರ್ ಹಾಗೂ ಬ್ಲಡ್ ಬ್ಯಾಂಕ್ನ ಸಿಬ್ಬಂದಿಗಳಾದಂತಹ ದಿವಾಕರ್ ಮತ್ತು ಜನೆಟ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಅಡಿಯಲ್ಲಿ ಜೆಸಿಐ ಚಿಕ್ಕಮಗಳೂರು ಮಲ್ನಾಡಿಂದ ಪ್ರತಿ ವರ್ಷ ಬ್ಲಡ್ ಕ್ಯಾಂಪ್ ಅನ್ನು ಆಚರಿಸ್ತಿದ್ದೀವಿ ಈ ವರ್ಷ ರೆಡ್ ಕ್ರಾಸ್ ಸೊಸೈಟಿ ಜೊತೆ ಮತ್ತು ಪ್ರತಿಷ್ಠಾನದ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಏನೇ ಎಲ್ಲಿ ಬ್ಲಡ್ ಕ್ಲಾಂಟ್ ಇದ್ರೂ ಜಸ್ಟ್ ಕಾಲ್ ಅಂತೇಳಿ ಪ್ರತಿ ಜಿಲ್ಲೆಯಲ್ಲೂ ಜೆಸಿಐಯಿಂದ ಬ್ಲಡ್ ಡೊನೇಟ್. ನಾನು ಜೆಸಿ ವಿಜಯ್ ಕುಮಾರ್, ಝೋನ್ ಸೆಕ್ರೆಟರಿ, ಝೋನ್ 14, ಜೆಸಿಐ ಇಂಡಿಯಾ. ಸೊ ನಮ್ಮ ಜೆಸಿಐ ಇಂಡಿಯಾದ ಅಡಿಯಲ್ಲಿ ಪ್ರತಿ ವರ್ಷವೂ ನೀಡ್ ಬ್ಲಡ್ ಕಾಲ್ ಜೆಸಿ, ಇದರ ಅರ್ಥ ಯಾವುದೇ ಒಬ್ಬ ವ್ಯಕ್ತಿಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಕ್ತ ಬೇಕಾದರೆ ಅವನು ಜೆಸಿಐನವ್ರನ್ನ ಸಂಪರ್ಕಿಸಿದರೆ ನಾವು ಅವರಿಗೆ ರಕ್ತವನ್ನು ಒದಗಿಸುವಂತಹ ಎಲ್ಲ ಒಂದು ಕಾರ್ಯಕ್ರಮವನ್ನು ಮತ್ತು ಸ್ಟೆಪ್ಸ್ಗಳನ್ನು ತಗೊಂಡು ಅವರಿಗೆ ರಕ್ತ ಒದಗಿಸಿ ಅವರ ಜೀವನ ಉಳಿಸ್ತೀವಿ. ಸೊ ಕಳೆದ ವರ್ಷ ಕೋವಿಡ್ನ ಪರಿಸ್ಥಿತಿಯಲ್ಲಿ ಸಹ ಇಡೀ ದೇಶದಲ್ಲೇ ನಮ್ಮ 25 ವಲಯಗಳಿಂದ ಕಲೆಕ್ಟ್ ಆಗಿರ್ತಕ್ಕಂಥ ಒಟ್ಟು ರಕ್ತ
ಈ ಭಾರತದಲ್ಲೇ ಯಾವುದೇ ಒಂದು ಆರ್ಗನೈಸೇಷನ್ ಸಹ ಕಲೆಕ್ಟ್ ಮಾಡಿಲ್ಲ. ನಾವು ಇವತ್ತು ವರ್ಲ್ಡ್ ರೆಡ್ ಕ್ರಾಸ್ ಡೇ ಇರೋದ್ರಿಂದ ಜೆ ಸಿ ಐ ಸಂಸ್ಥೆ ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೂಡಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ಔಟ್ ಆಫ್ 6.5 crores ಪಾಪ್ಯುಲೇಷನಲ್ಲಿ 1% ಆಫ್ ದ ಪೀಪಲಿಗೆ ಬ್ಲಡ್ ರಿಕ್ವೈರ್ಮೆಂಟ್ ಇರುತ್ತೆ. ಇದರಲ್ಲಿ 1% ಆಫ್ ದ ಪೀಪಲ್ ಬ್ಲಡ್ ಡೊನೇಷನ್ ಆಗ್ತಾ ಇಲ್ಲ.